ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್. ಮತದಾರರ ಪಟ್ಟಿ ಪರಿಷ್ಕರಣೆ. ದೇವ್ರಿಪ್ಪರ್ಗಿ ತಾಲೂಕಿನ ದಂಡಾಧಿಕಾರಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮ ನಡೆಯಿತು. ತಾಲೂಕಿನ ದಂಡಾಧಿಕಾರಿಯಾದ ವೈಬಿ ನಾಗ್ಠಾಣ್ ಅವರು ಮಾತನಾಡಿ, ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಪ್ರತಿ ವರ್ಷದಂತೆ ಈ ಬಾರಿಯೂ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ದೇವ್ರಿಪ್ಪರ್ಗಿಯ ಪಿಎಸ್ಐ ಹಾಗೂ AWKEB ಅಧಿಕಾರಿಗಳು ಭಾಗವಹಿಸಿದ್ದರು. ಪಟ್ಟಣ ಪಂಚಾಯತಿಯ ಅಧಿಕಾರಿಗಳು ಸಹ ಉಪಸ್ಥಿತರಿದ್ದರು. ಮಾಧ್ಯಮ ಸ್ನೇಹಿತರೇ ಹಾಗೂ ಗ್ರಾಮದ ಯುವಕರೇ, ಸಹೋದರಿಯರೇ, ಎಲ್ಲರಿಗೂ ಈ ಮತದಾರ ಪಟ್ಟಿ ಪರಿಷ್ಕರಣ ಕಾರ್ಯಕ್ರಮದ ಅಂಗವಾಗಿ ತಾವೆಲ್ಲರೂ ತಾಲೂಕಾಡಳಿತ ವತಿಯಿಂದ ಸಭೆಗೆ ತಾವೆಲ್ಲರೂ ಕರೆಗೆ ಹೋಗಲು ಬಂದಿದ್ದೀರಿ. ಅರ್ಹ ಮತದಾರರನ್ನ ಸೇರಿಸುವಿಕೆ ಅಂತಂದ್ರೆ ದಿನಾಂಕ 1 2020ರ ದಿನಾಂಕಕ್ಕೆ 18 ತುಂಬಿದ ಪ್ರತಿಯೊಬ್ಬ ನಾಗರಿಕರು ತಮ್ಮ ಹೆಸರನ್ನ ಅಂದರೆ ಆ ಪಟ್ಟಿಯಿಂದ ತೆಗೆದುಹಾಕಲು ಅದು ಕೂಡ ಒಂದು ಅರ್ಜಿಯನ್ನು ನಮೂನೆಯಲ್ಲಿ ತಾವು ಸಲ್ಲಿಸುವ ಅವಕಾಶ ಇರುತ್ತೆ. ಅದು ನಮೂನೆ 7 ಅಂತ ಹೇಳಿದ ಅರ್ಜಿಯಲ್ಲಿ ತಾವು ಅದನ್ನು ಸೇರಿಸಿ ಆಯೋಗದ ನಿರ್ದೇಶನದಂತೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಮತದಾರ ಪಟ್ಟಿಯ ಪರಿಷ್ಕರಣೆ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಮತ್ತು ಈ ಬಾರಿಯೂ ಮತದಾರ ಪಟ್ಟಿಯ ಪರಿಷ್ಕರಣೆ ಕಾರ್ಯವು 2 ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ. ಒಂದನೇದಾಗಿ ಮತದಾರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2020, ಮತದಾರ ಪರಿಶೀಲನೆ ಕಾರ್ಯ 2ನೇ ಹಂತ. ಇದರಲ್ಲಿ ಮಾಡುವಂಥ ಮಹತ್ವದ ಕೆಲಸಗಳಂದರೆ ಮತದಾರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆಗೆ 1/1/2020 ಅರ್ಧ ದಿನಾಂಕ ಆಧಾರದ ಮೇಲೆ ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯ ಜರುಗಬೇಕು. ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಒಂದನೇದಾಗಿ ಅರ್ಹ ಮತದಾರರನ್ನು ಸೇರಿಸುವುದು, ಅಂದರೆ ಯಾರಿಗೆ 1/1/2020 ಅರ್ಧ ದಿನಾಂಕಕ್ಕೆ 18 ಆಗುತ್ತೋ ಅವರನ್ನು ಯಾರು ಉಳಿಯದಂತೆ ಎಲ್ಲರನ್ನು ಮತದಾರ ಯಾದಿಯಲ್ಲಿ ಸೇರ್ಪಡೆ ಮಾಡುವುದು. ಅದಕ್ಕೆ ಬೇಕಾಗುವಂಥ ದಾಖಲೆಗಳು, ಜನ್ಮ ದಾಖಲೆ, ವಿಳಾಸ ದಣಿಕರಿಸುವ ದಾಖಲೆ, ಮತ್ತು ಈಗಾಗಲೇ ಮತದಾರ ಪಟ್ಟಿಯಲ್ಲಿರುವ ಯಾರಾದರೂ ಅವರ ಮನೆ ಕುಟುಂಬದ ಒಬ್ಬರ ಭಾವಚಿತ್ರವನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಅನರ್ಹ ಮತದಾರರನ್ನು ತೆಗೆದುಹಾಕುವುದು, ಅನರ್ಹ ಮತದಾರರು ಅಂದರೆ ಮೈತರಾದವರು, ವಲಸೆ ಹೋದವರು, ಬೇರೆ ಕಡೆ ಹೋಗುವಂಥವ್ರು ಯಾರು ಇರ್ತಾರೆ, ಪೂರ ಕರ್ನಾಟಕ ವಲಸೆ ಮತ್ತು 2 ವಲಸೆ ಇರುತ್ತೆ, ಅದರಲ್ಲಿ ಯಾರು ಹೋಗಿರ್ತಾರೆ ಅವರನ್ನು ತೆಗಿಬೇಕು. ಮತ್ತು ಮದುವೆಯಾದಂಥ ಹೆಣ್ಣುಮಕ್ಕಳು, ಮದುವೆಯಾಗಿ ಬೇರೆ ಕಡೆ ಹೋದಂಥ ಹೆಣ್ಣುಮಕ್ಕಳ ಹೆಸರನ್ನು ಕೂಡ ಇದರಲ್ಲಿ ತೆಗಿಬೇಕಾಗುತ್ತೆ. ಮತ್ತು ಅದರಂತೆ ಇದಕ್ಕೆ ತಿದ್ದುಪಡಿ ಮಾಡಲು ಕೂಡ ಅವಕಾಶ ಇದೆ. ತಿದ್ದುಪಡಿ ಅಂತಂದರೆ ನಮ್ಮ ಹೆಸರು ತಪ್ಪಾಗಿದ್ದರೆ, ವಿಳಾಸ ತಪ್ಪಾದರೆ, ಅಥವಾ ಜನ್ಮ ದಿನಾಂಕ ತಪ್ಪಾದರೆ, ಅಥವಾ ಮನೆ ನಂಬರ್ಗಳು ತಪ್ಪಾದರೆ ಅವುಗಳನ್ನು ಸಹಿತ ತಿದ್ದುಪಡಿ ಮಾಡಿಕೊಳ್ಳೋಕೆ ಅವಕಾಶ ಇರುತ್ತೆ. ಆದರೆ ಈಗ ಒಂದು ಮತಗಟ್ಟೆ ವ್ಯಾಪ್ತಿಯಲ್ಲಿ ಇದ್ದು ಈಗ ಬೇರೆ ಕಡೆ ವರ್ಗಾವಣೆ ಆದರೂ ಸಹಿತ ಈ ಮತಗಟ್ಟೆಯಲ್ಲಿ ಹೆಸರನ್ನು ಕಡಿಮೆ ಮಾಡಿ ಆ ಮತಗಟ್ಟೆಯಲ್ಲಿ ತಮ್ಮ ಹೆಸರುಗಳನ್ನು ಕೂಡ ದಾಖಲಿಸಿಕೊಳ್ಳಬಹುದಾಗಿದೆ. ಇದಕ್ಕೆ ಹೆಸರು ಸೇರಿಸಲು ಫಾರ್ಮ್ 6 ತೆಗೆದುಹಾಕಲು ಫಾರ್ಮ್ 7 ತಿದ್ದುಪಡಿ ಫಾರ್ಮ್ 8 ಮತ್ತು ಮತಗಟ್ಟೆ ಬದಲಾವಣೆಗೆ ಫಾರ್ಮ್ 8A ಸಲ್ಲಿಸಿ ತಮ್ಮ ಹೆಸರುಗಳನ್ನು ಸಾರ್ವಜನಿಕರು ಇದರ ಪ್ರಯೋಗವನ್ನು ಪಡೆಯಬಹುದು. ಇದರ ನಿಯೋಜಕರಾಗಿ ವಿಜಯಪುರದ NCD ಜಿಲ್ಲಾ ಸಂರಕ್ಷಣಾಧಿಕಾರಿಗಳಂತ ಡಾಕ್ಟರ್ ಮಹಮೂದ್ ಅವರು, ಅಂಜುಮನ್ ಇಸ್ಲಾಂ ಕುಟಿಯ ದೇವರಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಹಾಗೂ ವಿಶ್ವದ ಆಸ್ಪತ್ರೆಯ ಸಹಯೋಗದಲ್ಲಿ ಈ ಒಂದು ಸುಲಭವನ್ನು ಹೆಚ್ಚು ಬಹಳಷ್ಟು ಉಚಿತವಾದಂಥ ಒಂದು ಕಾರ್ಯ. ಇಲ್ಲಿ ದೇವರಿಯ ಸುತ್ತಮುತ್ತಲ ಇದರಿಂದ ಬಹಳ
ಮಹಾ ಸಂರಕ್ಷಣಾ ಸಂಯುಕ್ತ ಆಸ್ಪತ್ರೆ ಉಚಿತವಾಗಿ ನಾವು ಶುಗರ್ ಡಯಾಲಿಸಿಸ್ ಹೃದಯ ಕಾಯಿಲೆ ಇದ್ದಂಥವ್ರಿಗೆ ECG ಸತ್ಯ ನಾವು ಉಚಿತವಾಗಿ ತಪಾಸಣೆ ಮಾಡ್ತಾ ಇದ್ದೀವಿ. ಆಮೇಲೆ ಎಕೋ ಕಾರ್ಡಿಯಲ್ಲಿ ಮಾಡ್ತೀವಿ, ಅದರಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಬಿಜಾಪುರ ಹೋಗಬೇಕಾಗಿತ್ತಪ್ಪ ಅಂತಂದ್ರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ನಾವು ಅಲ್ಲಿಗೆ ಕರ್ಕೊಂಡು ಹೋಗಿ ಆಯುಷ್ಮಾನ್ ಭಾರತ ಕಾರ್ಡ್ ಆಗಲಿ ಯಾವುದೇ ಉಚಿತ ಕಾರ್ಡ್ ವತಿಯಿಂದ ನಾವು ಆಸ್ಪತ್ರೆ ಕರ್ಕೊಂಡು ಹೋಗಿ ಅವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವ ಸೌಲಭ್ಯವನ್ನು ನಾವು ಕೊಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಇಲ್ಲಿ ಆಯೋಜನೆ ಮಾಡಿದಂಥ ಎಲ್ಲ ಸಂಘಟನಾ ಕಾರ್ಯದರ್ಶಿಗಳಿಗೆ ಅಧ್ಯಕ್ಷರಿಗೆ ಹಾಗೂ ನಮ್ಮ ಕೇಂದ್ರ ಬಿಂದುವಂಥ ಡಾಕ್ಟರ್ ಶಂಕರಗೌಡ ಪಾಟೀಲ್ ಅವರಿಗೆ, ಅದರ ಅವರ ತಂದೆಯವರಾದಂಥ ಬಿ.ಎಸ್. ಪಾಟೀಲ್ ಯಾಳಿಯವರಿಗೆ, ಆಮೇಲೆ ಎಲ್ಲ ಹಿರಿಯ ನಾಗರಿಕರಿಗೆ ನಮ್ಮ ದೇವರ ಪ್ರಿಯರಿಗೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳುತ್ತೇನೆ. ಹೃದಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಗ್ರಾಮ ಕಾರ್ಯಕ್ರಮದ ಮುಖ್ಯ ಬಿಂದುವಾದ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಒಂದು ಹಮ್ಮಿಕೊಂಡಿದೆ. ಇದರ ಈಗಾಗಲೇ ಸದುಪಯೋಗ ಪಡೆದು ಸುಮಾರು 130 ಜನ ಹೆಸರು ನೋಂದಾಯಿಸಿದ್ದಾರೆ. ಈ ನೋಂದಾಯಿಸಿರ್ತಕ್ಕಂಥ ರೋಗಿಯಲ್ಲಿ ಯಾವುದಾದರೂ ಒಂದು ತುರ್ತು ಈಗಾಗಲೇ ಏನು ಶಸ್ತ್ರಚಿಕಿತ್ಸೆ ಮಾಡಬೇಕಾದರೆ ಅಂತ ಬಡ ರೋಗಿಗಳಿಗೆ ನಾವು ವರ್ಷಕ್ಕೆ 5 ರೋಗಿಗಳನ್ನು ದೇವರಿಪ್ರಿ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಪ್ರತಿ ವರ್ಷ ನಾವು ಉಚಿತವಾಗಿ ಆ 5 ರೋಗಿಗಳನ್ನು ಕಳಿಸ್ಕೊಡ್ಲಿಕ್ಕೆ ನಾವು ನಿರ್ಧಾರವನ್ನು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.